ಸಿಎಸ್ಕೆ ವಿರುದ್ಧ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲು ಕಂಡಿದೆ. ಗೆಲುವಿನ ಭರವಸೆಯೊಂದಿಗೆ ಕ್ರೀಡಾಂಗಣಕ್ಕಿಳಿದ ಕೊಹ್ಲಿ ಪಡೆ ನಿರಾಶೆಯೊಂದಿಗೆ ದಿನ ಮುಗಿಸಿದೆ. ಚೆನ್ನೈ ವಿರುದ್ಧ ಸೋಲಿನ ನಂತರವೂ ಅಂಕಪಟ್ಟಿಯಲ್ಲಿ ಆರ್ಸಿಬಿ ಮೂರನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಸಿಎಸ್ಕೆ ಮತ್ತು ಆರ್ಸಿಬಿ ಪಂದ್ಯವನ್ನು ಶಾರ್ಜಾ ಸ್ಟೇಡಿಯಂನಲ್ಲಿ ಕುಳಿತು ವೀಕ್ಷಣೆ ಮಾಡಿದ ಕಿಚ್ಚ ಸುದೀಪ್ ಪಂದ್ಯದ ನಂತರ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ತಂಡದ ಅದ್ಭುತ ಓಪನಿಂಗ್ ನಂತರವೂ ಚೆನ್ನೈ ಚೇತರಿಸಿಕೊಂಡು ತಿರುಗಿ ಬಿದ್ದಿದ್ದ ನಿಜಕ್ಕೂ ಒಳ್ಳೆಯ ಆಟ. ವಿರಾಟ್ ಕೊಹ್ಲಿ ಮತ್ತೆ ಫಾರ್ಮ್ಗೆ ಮರಳಿದ್ದು ಖುಷಿಯ ಸಂಗಾತಿ. ಉಳಿದ 5 ಪಂದ್ಯಗಳಲ್ಲಿ ಮತ್ತೆರಡು ಗೆಲುವು ಬೇಕಾಗಿದೆ. ಆರ್ಸಿಬಿ ಅಭಿಮಾನಿಗಳಾದ ನಾವು ಸದಾ ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಎಂದು ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಅಂದಾಗೆ ನಟ ಕಿಚ್ಚ ಸುದೀಪ್ ಕಳೆದ ಭಾನುವಾರದಿಂದ ದುಬೈನಲ್ಲಿದ್ದಾರೆ. ಐಪಿಎಲ್ ಪಂದ್ಯಗಳ ವೀಕ್ಷಣೆಗಾಗಿ ಗಲ್ಫ್ ದೇಶಕ್ಕೆ ಹೋಗಿರುವ ಸುದೀಪ್ ಕಳೆದ ಒಂದು ವಾರದಿಂದ ಐಪಿಎಲ್ ಪಂದ್ಯಗಳನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ಇನ್ನು ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಪಂದ್ಯದಲ್ಲಿ ಫಲಿತಾಂಶ ಬಗ್ಗೆ ಟ್ವೀಟ್ ಮಾಡಿರುವ ನಿರ್ದೇಶಕ ಸಿಂಪಲ್ ಸುನಿ, ನಾವಿನ್ನು ಒಂದು ಕಪ್ ಕೂಡ ಗೆದ್ದಿಲ್ಲ, ಆದರೆ ನಮ್ಮ ಮೇಲೆ ಗೆದ್ದವರೆಲ್ಲ ಯಾವುದೋ ದೊಡ್ಡ ಲೆಜೆಂಡ್ ಟೀಮ್ ಮೇಲೆ ಗೆದ್ದು ಅನ್ನೋ ರೀತಿ ಖುಷಿ ಪಡುತ್ತಾರೆ. ಅದಕ್ಕೆ ಇರಬೇಕು, ಸೋತರು ನಮ್ಮ ಟೀಮು ಮೇಲಿರೋ ಅಭಿಮಾನ ಹೆಚ್ಚಾಗುತ್ತೆ. ಪ್ರತಿಫಲಗೋಸ್ಕರ ಕಪ್ ಗೆಲ್ಲ್ರಿ ಅಂತಿದ್ವು, ಆದರೆ ಇವತ್ತ್ಯಾಕೋ ವಿರಾಟ್ ಕೊಹ್ಲಿಗೋಸ್ಕರ ಅದರಲ್ಲೂ ಗೆಲ್ಲಿ ಅನಿಸಿತ್ತು ಎಂದಿದ್ದಾರೆ. ಕೆಕೆಆರ್ ವಿರುದ್ಧ ಆರ್ಸಿಬಿ ಹೀನಾಯವಾಗಿ ಸೋತ ಬಗ್ಗೆ ಸಂದರ್ಶನಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸುದೀಪ್, ಎರಡು ದೇಶಗಳು ಯುದ್ಧ ಮಾಡುವಾಗ ಒಂದು ದಿನ ನಮ್ಮ ದೇಶಕ್ಕೆ ಯುದ್ಧದಲ್ಲಿ ಹಿನ್ನಡೆ ಆಯ್ತೆಂದರೆ ನಾವು ದೇಶದ ಮೇಲಿನ ಗೌರವ ಪ್ರೀತಿ ಕಳೆದುಕೊಳ್ಳುತ್ತೇವೆ, ಇದು ಸಹ ಹಾಗೆ ಆರ್ಸಿಬಿ ಮೇಲಿನ ಅಭಿಮಾನ ಪ್ರೀತಿ ಕಡಿಮೆ ಆಗುವುದಿಲ್ಲ ಎಂದು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಈ ಕ್ಷಣದ ವರದಾಗಿತ್ತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.